ಸಾಧಕ ಯುವ ರೈತರಿಗೆ ಜಿಕೆವಿಕೆ ಕೃಷಿ ವಿಶ್ವವಿದ್ಯಾಲಯದಿಂದ ಅಭಿನಂದನಾ ಸಮಾರಂಭ ಕೃಷಿ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಹಾಗೂ ಅನ್ನದಾತನ ಪಾಲಿಗೆ ವರವಾದ 2021 ರ ಕೃಷಿ ಮೇಳ ಕೋವಿಡ್ 19 ಕರಾಳ ದಿನಗಳಲ್ಲಿ ಛಲ ಬಿಡದೆ ಕೃಷಿಯಲ್ಲಿ ತೊಡಗಿ ಯಶಸ್ವಿಯಾದ ಪ್ರಗತಿಪರ ರೈತರಿಗೆ ಹಾಗೂ ಯುವ ರೈತರಿಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಿಂದ 2021 ನೇ ಕೃಷಿ ಮೇಳದಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ವಿಶೇಷವಾಗಿ ನಮ್ಮ ಟಿವಿ 12 ಕನ್ನಡ ಸುದ್ದಿ ವಾಹಿನಿಯ ನಿರೂಪಕರು ಹಾಗೂ ವಕೀಲರಾದ ನವೀನ್ ಗಂಗಪ್ಪನಹಳ್ಳಿ ರವರಿಗೆ ಬೆಂಗಳೂರು ದಕ್ಷಿಣ ತಾಲ್ಲೂಕು ಬೆಂಗಳೂರು ನಗರ ಜಿಲ್ಲಾ ಪ್ರಗತಿಪರ ಯುವ ರೈತ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಬಹಳ ಹೆಮ್ಮೆಯ ವಿಚಾರವಾಗಿದ್ದು ನಮ್ಮ ಟಿವಿ 12 ಸುದ್ದಿ ವಾಹಿನಿಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಗಿದೆ ಹಳ್ಳಿಗಾಡಿನವರಾದ ನವೀನ್ ರವರು ಬಿಎ ಪದವಿಯನ್ನ ಸ್ನಾತಕೋತ್ತರ ಪದವಿಯನ್ನ ಜೊತೆಗೆ ಬಿಎಡ್ ಹಾಗೂ ಕಾನೂನು ಪದವಿಯನ್ನ ಗಳಿಸಿದ್ದಾರೆ ಅನೇಕ ದಶಕಗಳಿಂದ ರಾಗಿ ಬೆಳೆಗೆ ಮಾತ್ರ ಮೀಸಲಾಗಿದ್ದ ತಮ್ಮ ತಂದೆಯ ಜಮೀನನ್ನ ವಾಣಿಜ್ಯ ಬೆಳೆಗಳಿಗೆ ಹಾಗೂ ಹೂ ಬೆಳೆಗಳಿಗೆ ಹೊಂದುವಂತೆ ಫಲವತ್ತುಗೊಳಿಸಿ ಸಿದ್ಧಗೊಳಿಸಿ ನೂತನ ಕೃಷಿ ತಂತ್ರಜ್ಞಾನ ಮತ್ತು ವಿಧಾನಗಳನ್ನು ಅಳವಡಿಸಿಕೊಂಡು ಯಶಸ್ವಿ ಯುವ ರೈತನಾಗಿ ಬೆಂಗಳೂರು ದಕ್ಷಿಣ ತಾಲೂಕು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಪ್ರಶಂಸೆಗೆ ಪಾತ್ರರಾಗಿರುವ ನವೀನ್ ಗಂಗಪ್ಪನಹಳ್ಳಿ ವಾಣಿಜ್ಯ ಬೆಳೆಗಳಾದ ತೆಂಗು ಅಡಿಕೆ ವಿಳೆದೆಲೆ ಶಾವಂತಿಗೆ ಜೊತೆಗೆ ರಾಗಿ ಭತ್ತ ಹಾಗೂ ತರಕಾರಿ ಬೆಳೆಗಳನ್ನು ಬೆಳೆದು ವಿಶೇಷವಾಗಿ ವಿಳೆದೆಲೆ ಹಾಗೂ ಶಾವಂತಿಗೆ ಬೆಳೆಯ ಮೂಲಕ ಯಶಸ್ವಿ ಯುವ ರೈತನಾಗಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಗುರುತಿಸಿಕೊಂಡಿರುವುದು ಹೆಮ್ಮೆಯ ಸಂಗತಿ ನಂತರ ಮಾತನಾಡಿದ ನವೀನ್ ಗಂಗಪ್ಪನಹಳ್ಳಿ ಜಿಕೆವಿಕೆ ಕೃಷಿ ವಿಶ್ವವಿದ್ಯಾಲಯದ ಕುಲಸಚಿವರಿಗೆ ನಿರ್ದೇಶಕರು ಜಿಕೆವಿಕೆ ರೈತ ತರಬೇತಿ ವಿಭಾಗದ ಮಧುಪ್ರಸಾದ್ ಬಾನುದೇಶ ಪಾಂಡೆ ಪ್ರಿಯಾಂಕಾ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳಾದ ಧನಂಜಯ್ ರವರು ತಾವರೆಕೆರೆ ಕೃಷಿ ಸಂಪರ್ಕ ಕೇಂದ್ರದ ಅಧಿಕಾರಿಗಳಾದ ಶ್ರೀಮತಿ ಅರಿಣಿ ಶ್ರೀಮತಿ ಕುಸುಮ ಜ್ಯೋತಿ ಸ್ನೇಹಿತರಾದ ಕುಮಾರ್ ಹಾಗೂ ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಿದ ಸಮಸ್ತ ಕೃಷಿ ಇಲಾಖೆಯ ಪರಿವಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದರು ಎಲ್ರಿಗೂ ನಮಸ್ಕಾರ ನಾನು ನವೀನ್ ಗಂಗಪ್ಪನಹಳ್ಳಿ ಇವತ್ತಿನ ಕ್ಷಣ ತುಂಬ ಹೆಮ್ಮೆ ಅನಿಸ್ತಿದೆ ಏಕೆಂದರೆ ಇವತ್ತು ಬೆಂಗಳೂರಿನ ಜಿಕೆವಿಕೆ ವಿಶ್ವವಿದ್ಯಾಲಯ ಮತ್ತು ನಮ್ಮ ಕೃಷಿ ಇಲಾಖೆ ವತಿಯಿಂದ ಒಂದು ಯುವ ರೈತ ಪ್ರಶಸ್ತಿಯನ್ನು ಇವತ್ತು ನೀಡಿ ಗೌರವಿಸಿರುವಂಥದ್ದು ಹೆಮ್ಮೆಯ ವಿಚಾರ ಮೂಲತಃ ಹಳ್ಳಿಗಾಡಿನ ಗುಡ್ಡಗಾಡಿನ ಪ್ರದೇಶದಿಂದ ಬಂದಂಥ ಒಂದು ಮನಸ್ಸನ್ನು ಇವತ್ತು ಗುರುತಿಸಿರುವಂಥದ್ದು ಹೆಮ್ಮೆ ಅನ್ನಿಸ್ತಾ ಇದೆ ಇದನ್ನು ಯಾವುದನ್ನು ಕೂಡ ನಿರೀಕ್ಷೆ ಮಾಡಿ ನಾವು ಪ್ರಯತ್ನವನ್ನು ಮಾಡಲಿಲ್ಲ ಒಂದು ಮಾತಿದೆ ಜೈ ಜವಾನ್ ಜೈ ಕಿಸಾನ್ ಅಂತ ಅಲ್ಲಿ ಸೈನಿಕ ತನ್ನ ಪ್ರಾಣವನ್ನು ಒತ್ತೆ ಇಟ್ಟು ಗರಿಯನ್ನು ಕಾಯ್ದರೆ ಇಲ್ಲಿ ರೈತ ತನ್ನ ಬೆವರನ್ನು ಶ್ರಮವನ್ನು ಒತ್ತೆ ಇಟ್ಟು ತನ್ನ ಶ್ರಮವನ್ನು ತನ್ನ ಕೈಂಕಾರ್ಯವನ್ನು ಮಾಡ್ತಾನೆ ನಿಜವಾಗ್ಲೂ ಕೂಡ ಇವತ್ತು ಹೆಮ್ಮೆ ಅನ್ನಿಸ್ತದೆ ಮೂಲತಃ ಕೃಷಿಯನ್ನು ಕೃಷಿ ಬೆನ್ನೆಲುಬಿಂದ ಕೃಷಿ ಹಿನ್ನೆಲೆಯಿಂದ ಬಂದಂಥವರು ವಿದ್ಯಾಭ್ಯಾಸದಲ್ಲೂ ಕೂಡ ಮುಂದುವರೆದು ವರ್ಷಗಳ ಕಾಲ ಉಪನ್ಯಾಸಕನಾಗಿ ಕೆಲವು ವರ್ಷಗಳ ಕಾಲ ಮಾಧ್ಯಮದಲ್ಲೂ ಕೂಡ ಸೇವೆಯನ್ನು ಸಲ್ಲಿಸಿ ತದನಂತರ ಎಲ್ ಎಲ್ ಬಿ ಕಾನೂನು ಪದವಿಯನ್ನು ಮುಗಿಸಿ ವಕೀಲ ವೃತ್ತಿಯನ್ನು ಮುಂದುವರಿಸಿದ ನಂತರವಾಗಿ ಕೃಷಿ ಬಗೆಗೆ ಇದ್ದಂಥ ಒಂದು ಹೊಸ ಆವಿಷ್ಕಾರಗಳು ಮತ್ತು ಅದರ ಬಗ್ಗೆ ಇರ್ತಕ್ಕಂಥ ಕಾಳಜಿ ಒಲವು ಎಲ್ಲವೂ ಕೂಡ ಇವತ್ತು ಯುವ ರೈತ ಪ್ರಶಸ್ತಿಗೆ ಭಾಜನರಾಗಿ ಮಾಡಿದೆ ಹಲವಾರು ಆವಿಷ್ಕಾರಗಳನ್ನು ನನ್ನ ಪೂಜನೀಯ ತಂದೆಯವರಾದಂಥ ನನ್ನ ಉದ್ದಂಡಪ್ಪನರಂಥ ನಮ್ಮ ತಂದೆಯವರಿಂದ ನನ್ನ ಸ್ನೇಹಿತರಾದಂಥ ಹೂ ಬೆಳೆಗಾರಂಥ ಕುಮಾರ್ ಅವರಿಂದ ಮತ್ತು ನಮ್ಮ ತಾವರೆಕೆರೆ ಕೃಷಿ ವಿಭಾಗದ ಕೃಷಿ ಕೇಂದ್ರ ಸಂಪರ್ಕ ಅಧಿಕಾರಿಗಳಿಂದ ಹಾಗೆ ನಮ್ಮ ಆನೇಕಲ್ನ ನೆಚ್ಚಿನ ಗುರುಗಳಾದಂಥ ಧನಂಜಯ ಸರ್ ಅವರಿಂದ ಒಟ್ಟಾರೆ ಕೃಷಿ ಇಲಾಖೆಯ ಅಧಿಕಾರಿಗಳು ಹಾಗೆ ಕುಸುಮ ಮೇಡಮ್ ಅವರಾಗಿರ್ಬೋದು ಹರಿಣಿ ಮೇಡಮ್ ಅವರಾಗಿರ್ಬೋದು ಜ್ಯೋತಿಯವರಾಗಿರ್ಬೋದು ಎಲ್ಲರ ಒಂದು ಸಹಕಾರ ಮಾರ್ಗದರ್ಶನದಿಂದ ಇವತ್ತು ಈ ಒಂದು ಯುವ ರೈತ ಪ್ರಶಸ್ತಿ ಲಭಿಸಿದೆ ತಮ್ಮೆಲ್ಲರ ಹಾರೈಕೆ ಸದಾ ಇರಲಿ ಅಂತ ಆಶಿಸ್ತೇನೆ ಧನ್ಯವಾದಗಳು ನಮಗೆ ಭಾರಿ ಖುಷಿ ಆಯಿತು ಸ್ವಾಮಿ ಏಕ ಇದೆ ದೇವರು ಆಶು ಆರೋಗ್ಯ ಕೊಟ್ಟು ಒಳ್ಳೆ ಬೆಳಕು ಕೊಡಲಿ ಕಷ್ಟದಿಂದ ನಾವು ಜೀವನ ಮಾಡಿ ಮಗನ ಸಾಕಿ ಒಂದು ಪದವಿ ಪಡೆದಿದ್ದೀವಿ ನಮ್ಮ ಮಗನಿಂದ ನನ್ನಿಂದ
ಒಳ್ಳೆ ದೇವರು ಆಶೀರ್ವಾದ ವಹಿಸು ಆಯಿಸ್ಕೊಡ್ಲಿ. ಖುಷಿ ಆಯ್ತು ಸ್ವಾಮಿ, ಖುಷಿ ಆಯ್ತು. ಹಳ್ಳಿಗೂ ನಮಗೂ ಎಲ್ಲಿಗೂ ನಮ್ಮ ಯಂಗ್ಸರ್ಗೂ ನಮ್ಮ ಹೆಣ್ಮಕ್ಳಿಗೆಲ್ಲ ಖುಷಿ ಆಯ್ತು ಸ್ವಾಮಿ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ಮೇಳಕ್ಕಾಗಿ ನಾವು ಯುವ ರೈತರನ್ನ ಮತ್ತು ರೈತ ಮಹಿಳೆಯರನ್ನ, ಕೃಷಿಯಲ್ಲಿ ಯಾರು ತೊಡಗಿಕೊಂಡಿರ್ತಾರೋ ಅಂತ ಯುವ ರೈತ ಮತ್ತು ರೈತ ಮಹಿಳೆಯರನ್ನ ತಾಲೂಕು ಮಟ್ಟದಲ್ಲಿ ಅವ್ರನ್ನ ಗುರುತಿಸಿ ಅವರನ್ನ ನಾವು ಉತ್ತೇಜನ ಮಾಡಬೇಕು ಅಂತ ಈ ಒಂದು ಕೃಷಿ ಮೇಳದಲ್ಲಿ ಅವ್ರನ್ನ ಸನ್ಮಾನ ಕೂಡ ಮಾಡ್ತಾ ಇದ್ದಾರೆ ವಿಶ್ವವಿದ್ಯಾನಿಲಯದಿಂದ. ಅದಕ್ಕಾಗಿ ನಾವು ಅವರ ಕ್ಷೇತ್ರಗಳಿಗೆ ಭೇಟಿ ನೀಡಿ ಅವರು ಅರ್ಜಿಗಳನ್ನು ಹಾಕಿರ್ತಾರೆ ಕೃಷಿ ಇಲಾಖೆಯಿಂದ. ಸೊ ಅವ್ರನ್ನ ಕ್ಷೇತ್ರಗಳಿಗೆ ಭೇಟಿ ನೀಡಿ ಅವರನ್ನು ಆಯ್ಕೆ ಮಾಡ್ತೀವಿ ನಾವು. ಸೊ ಈ ಒಂದು ನಿಟ್ಟಿನಲ್ಲಿ ಇತ್ತೀಚೆಗೆ ಕೃಷಿ ಕ್ಷೇತ್ರಕ್ಕೆ ಯುವ ರೈತರು ಮತ್ತು ರೈತ ಮಹಿಳೆಯರು, ವಿದ್ಯಾವಂತ ಯುವ ರೈತ ಮತ್ತು ರೈತ ಮಹಿಳೆಯರು ತುಂಬ ಬರ್ತಾ ಇದ್ದಾರೆ. ಅವರನ್ನು ಗುರುತಿಸಿ ಪ್ರೋತ್ಸಾಹಿಸೋದ್ರಿಂದ ಇತರ ಯುವಕ ರೈತರ ಮತ್ತು ರೈತ ಮಹಿಳೆಯರಿಗೆ ಕೂಡ ಉತ್ತೇಜನ ನೀಡಿದಂಗೆ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಕಾರ್ಯತತ್ಪರವಾಗಿದೆ. ಈ ಒಂದು ಸನ್ಮಾನವನ್ನು ಗಳಿಸಿಕೊಂಡು ನಮ್ಮ ಬೆಂಗಳೂರು ದಕ್ಷಿಣ ತಾಲೂಕಿನ ಶ್ರೀಯುತ ನವೀನ್ ಕುಮಾರ್ ಅವರು ಗಂಗಪ್ಪನಹಳ್ಳಿಯಿಂದ, ಹಾಗೂ ಆನೇಕಲ್ ತಾಲೂಕಿನಿಂದ ನಿತಿನ್ ಅವರು ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಇವರೆಲ್ಲರಿಗೂ ನಮ್ಮ ಶುಭ ಹಾರೈಕೆಗಳು ಹಾಗೂ ಅಭಿನಂದನೆಗಳು. ಇದು 2012 ಕೃಷಿಯಲ್ಲಿ ತೊಡಗಿರ್ತಕ್ಕಂಥ ಯುವ ರೈತರನ್ನು ಮತ್ತು ಯುವ ರೈತ ಮಹಿಳೆಯರನ್ನು ಗುರುತಿಸಿ ತಾಲೂಕು ಮಟ್ಟದಲ್ಲಿ ಅವರಿಗೆ ಸನ್ಮಾನವನ್ನು ಮಾಡ್ತಕ್ಕಂಥದ್ದು, ಪ್ರಶಸ್ತಿ ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದೆ. ಆ ಪ್ರಶಸ್ತಿಯ ಉದ್ದೇಶ ಯುವಕರನ್ನು ನಗರಗಳಿಗೆ ವಲಸೆ ಹೋಗಿ ಅಲ್ಲಿ ಜೀವನವನ್ನು ಕಲ್ಪಿಸ್ಕೊಳ್ಳೋದಲ್ಲ, ಕೃಷಿಯಲ್ಲೇ ತೊಡಗಿಸಿಕೊಂಡು ಸಾಧನೆ ಮಾಡಿ ಅದನ್ನು ಸುಸ್ಥಿರವಾಗಿ ಬಳಸಬೇಕು ಅಂತ ಉದ್ದೇಶದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಯುವಕರು ಗ್ರಾಮವನ್ನು ಬಿಟ್ಟು ನಗರಗಳಿಗೆ ವಲಸೆ ಹೋಗೋದನ್ನು ಬಿಟ್ಟು ಕೃಷಿಯಲ್ಲೇ ತೊಡಗಿಸಿಕೊಂಡು ಕೃಷಿ ಮತ್ತು ಕೃಷಿಗೆ ಏತರ ಚಟುವಟಿಕೆಗಳಿವೆ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡು ಇನ್ನೊಬ್ಬರಿಗೆ ಪ್ರೇರಣೆ ಆಗಬೇಕು, ಅಲ್ಲೇ ಸ್ವಂತ ಉದ್ಯೋಗ ಮಾಡಬೇಕು ಅಂತಕ್ಕಂಥ ಉದ್ದೇಶದಲ್ಲಿ ಈ ಪ್ರಶಸ್ತಿ ಕೊಡ್ತಕ್ಕಂಥದ್ದು. ಅವರಿಗೆಲ್ಲರೂ ಶುಭ ಆಗಲಿ ಇಲ್ಲಿ ಆಶಿಸ್ತೇನೆ. ಕನ್ನಡ, ಇದು ಕನ್ನಡಿಗರ ಧ್ವನಿ.